ಮಾನ್ಯ ಸಭಾಧ್ಯಕ್ಷರೇ, ನಡೆದಂಥ ಘಟನೆ ಬಗ್ಗೆ ಎಲ್ಲರೂ ಕೂಡ ವಿವರವನ್ನು ಹೇಳಿದ್ದಾರೆ. ಕೊಲೆಗಳು ಬೇರೆ ಬೇರೆ ಕಾರಣಕ್ಕಾಗಿ ಆಗ್ತವೆ, ಆಸ್ತಿಗಾಗಿ, ಹಣಕ್ಕಾಗಿ, ಹೆಣ್ಣಿಗಾಗಿ, ಹಲವಾರು ಕೊಲೆಗಳು ಹಲವಾರು ಪ್ರಸಂಗದಲ್ಲಿ ಆಗ್ತವೆ. ಆವೇಶದಲ್ಲಿ ಕೊಲೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಈ ಒಂದು ಘಟನೆ ಏನಿದೆ, ಇದು ಕೋಲ್ಡ್ ಬ್ಲಡೆಡ್ ಮರ್ಡರ್, ಪೂರ್ವ ನಿಯೋಜಿತವಾಗಿ ಪ್ಲ್ಯಾನ್ ಮಾಡಿ ಸಮಯವನ್ನು ಸಾಧಿಸಿ ಪೂರ್ವ ನಿಯೋಜಿತವಾದಂಥ ಕೊಲೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ಯಾವುದೋ ಒಂದು ಕೊಲೆ ಘಟನೆ ನಡೆದಾಗ ಅದನ್ನು ಕೊಲೆ ಮಾಡಿ ಓಡೋ ಹೋಗಿರುವಂಥದ್ದು ಅಥವಾ ಸಾಕ್ಷಿ ಇಲ್ದಂಗೆ ಮಾಡಿರುವಂಥದ್ದು ನಾವು ನೋಡಿದ್ದೇವೆ. ಕೊಲೆ ಮಾಡಿದ ರೀತಿ, ಕೊಲೆ ನಂತರ ಆ ಒಂದು ಅತ್ಯಂತ ಪೈಶಾಚಿಕವಾಗಿರುವಂಥ ಕೃತ್ಯ, ಅದು ಜೈನ ಮುನಿಗಳಿಗೆ, ಇವೆಲ್ಲವನ್ನು ಕೂಡ ನಾವು ಸಾಂದರ್ಭಿಕವಾಗಿ ನೋಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಪರಮ ಪೂಜ್ಯರು ಜೈನ ಮುನಿಗಳು ಯಾವ ರೀತಿ ಇರ್ತಾರೆ ಅನ್ನೋದು ನಾವೆಲ್ಲರೂ ಕೂಡ ಗೊತ್ತಿದೆ. ಯಾರಿಗೂ ಕೂಡ ಮನಸ್ಸು ನೋವಂಗೆ ಮಾತನಾಡೋದಲ್ಲ, ಸುದ್ದ ಎಲ್ಲ ತ್ಯಾಗ ಈಗ ಒಂದು ಕಡೆ. ಸಾಮಾನ್ಯವಾಗಿ ಎಲ್ಲಿ ವಿವಾದ ಆಗ್ತದೆ, ಎಲ್ಲಿ ಜಗಳ ಆಗ್ತದೆ, ಮಾತುಗಳು ಬಿರುಸಿದ್ದಾಗ ಜಗಳಗಳಾಗ್ತವೆ. ಆ ಜೈನ ಮುನಿಗಳು ಎಂದೂ ಕೂಡ ಯಾರ ಬಗ್ಗೆನೂ ಕೂಡ ದ್ವೇಷದ ದೂರ ಉಳಿತು, ಬಿರುಸಿನ ಮಾತು ಕೂಡ ಆಡಲ್ಲ. ಅಂಥ ಮುನಿಗಳನ್ನು ಕೊಲೆ ಆಗ್ತದೆ ಅಂತಂದರೆ ನಾವು ಇದನ್ನ ಏನೋ ಜೈನ ಮುನಿಗಳ ಕೊಲೆ ಆಯಿತು, ಇದೊಂದು ಹಲವಾರು ಕೊಲೆಗಳಲ್ಲಿ ಒಂದು ಅಂತ ತಿಳ್ಕೊಂಡ್ರೆ ಬಹುತೇಕವಾಗಿ ನಾವು ಈ ಸದನದಲ್ಲಿರೋದಕ್ಕೆ, ಈ ಸಮಾಜದಲ್ಲಿರೋದಕ್ಕೆ ನಾವು ಯಾರೂ ಕೂಡ ಅಯೋಗ್ಯರಿಲ್ಲ ಅನ್ನುವಂಥದ್ದನ್ನ ಹೇಳಕ್ಕೆ ಇಚ್ಛಪಡ್ತೀವಿ. ಇಷ್ಟು ದೊಡ್ಡ ವ್ಯವಸ್ಥೆ ಇದೆ, ಸರ್ಕಾರ ಅನ್ನುವಂಥ ವ್ಯವಸ್ಥೆ ಇದೆ, ಪೊಲೀಸ್ ಅನ್ನುವಂಥ ವ್ಯವಸ್ಥೆ ಇದೆ, ಆಧುನೀಕರಣವಾಗಿರುವಂಥ ತನಿಖೆ ಮಾಡುವಂಥ ವ್ಯವಸ್ಥೆ ಇದೆ, ಇಂಟೆಲಿಜೆನ್ಸ್ ಇದೆ, ಎಲ್ಲವೂ ಇದ್ದೂ ಕೂಡ ಕೊಲೆ ಆದ ರೀತಿ, ಕೊಲೆ ನಡೆದ ಮೇಲೆ ಜೈನ ಮುನಿಗಳ ದೇಹವನ್ನು ತುಂಡರಿಸಿ ಮಾಡಿರುವಂಥ ರೀತಿ, ಅದಾದ ಮೇಲೆ ಪೊಲೀಸ್ ತನಿಖೆ ಆಗಿರುವಂಥ ರೀತಿಯನ್ನು ನೋಡಿದಾಗ, ಮೂರನ್ನು ನೋಡಿದಾಗ ಇದರ ಹಿಂದೆ ಬಹಳ ದೊಡ್ಡ ಹಿನ್ನೆಲೆ ಇದೆ. ಬಹಳ ಯೋಚನೆಯನ್ನು ಮಾಡಿ ನಾನು ಹೇಳದಂತೆ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆಗಿದೆ. ನಾವು ಯಾರಾದರೂ ಯೋಚನೆ ಮಾಡಬಹುದಾ, ಒಬ್ಬ ಮುನಿಯನ್ನ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕೊಲ್ಲಬೇಕು ಅನ್ನುವಂಥದ್ದು, ಸಿಟ್ಟು ಬಂದ ಕೊಲೆಗೆ ಬೇರೆ ಬೇರೆ ರೀತಿ ಆಗ್ತದೆ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕೊಲ್ಲಬೇಕು ಅಂದ್ರೆ ಎಷ್ಟು ಯೋಚನೆ ಮಾಡಿರ್ಬೋದು ಅವರು, ಎಷ್ಟು ಸಮಯ ತೆಗೆದುಕೊಂಡಿರ್ಬೋದು, ಮತ್ತೆ ಹೆಂಗೆ ಸಮಯವನ್ನು ಸಾಧಿಸಿರ್ಬೋದು ಅವರು ಯಾರು ಇಲ್ದಾಗ. ಮತ್ತು ಮುನಿಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡ್ಬೇಕಾದ್ರೆ ಯಾವ ರೀತಿ ವ್ಯವಸ್ಥೆಗಳನ್ನು ಅವ್ರು ಮಾಡಿಕೊಂಡಿರ್ಬೋದು. ಅಂದರೆ ಮುನಿಗಳ ಇರುವಂತಹ ಸ್ಥಳಕ್ಕೆ ಅತ್ಯಂತ ಬಹಳ ಹತ್ತಿರ ಇರೋರೇ ಮಾಡಿದ್ದಾರೆ, ನಂಬರ್ ಒನ್ ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ತಿಳ್ಕೊಂಡವರೇ ಮಾಡಿದ್ದಾರೆ. ಆ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಏನು ಟ್ರಸ್ಟ್ ಇದೆ, ಆ ಟ್ರಸ್ಟ್ನವ್ರು ಹೇಳೋ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಮುನಿಗಳಿಗೆ ಮತ್ತು ಅವನು ಮೊದಲನೇ ಆರೋಪಿ ಇದನ್ನ ನಾರಾಯಣ ಮಾಳಿಯರ್ ಅವನಿಗೆ ಯಾವುದೇ ಹಣಕಾಸಿನ ವ್ಯವಹಾರ ಇರಲಿಲ್ಲ. ಆದರೆ ಅಲ್ಲಿ ಏನೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಇನ್ನೊಂದಿತ್ತು, ಆ ಟ್ರಸ್ಟ್ ಮತ್ತು ಅವನ ಜೊತೆಗೆ ವ್ಯವಹಾರ ಇತ್ತು, ಮುನಿಗಳಿಗೆ ಏನೂ ಸಂಬಂಧ ಇರಲಿಲ್ಲ. ಆದ್ದರಿಂದ ಹಣಕಾಸಿನ ವ್ಯವಹಾರವೇ ಬೇರೆ, ಅದು ಟ್ರಸ್ಟ್ನವ್ರು ಕೊಟ್ಟಿರ್ಬೋದು ದುಡ್ಡು, ಕೆಲಸಕ್ಕೆ ಕೊಟ್ಟಿರ್ಬೋದು, ಇನ್ನೊಂದಕ್ಕೆ ಕೊಟ್ಟಿರ್ಬೋದು, ಅದು ಹಣಕಾಸಿನ ವ್ಯವಹಾರವೇ ಬೇರೆ. ಮುನಿಗಳ ಹತ್ಯೆ ಯಾಕಾಯ್ತು, ಇದಕ್ಕೂ ಅದಕ್ಕೆ ಹಣಕಾಸಿನ ವ್ಯವಹಾರಕ್ಕೂ ಮುನಿಗಳಿಗೆ ಸಂಬಂಧ ಇಲ್ಲದನ್ನು ಮುನಿಗಳ ಹತ್ಯೆ ಯಾಕಾಯ್ತು, ಇದು ತನಿಖೆಯ ಮೂಲ. ಇದನ್ನ ಪೊಲೀಸರು ಮಾಡದೆ ಬಹಳ ಸುಲಭವಾಗಿ ಬಹಳ ಬೇಗ ಮಾಡಿದ್ದಾರೆಲ್ಲ ಮಾಡಿದ್ದಾರೆ, ನಾವು ಒಪ್ಕೊಳ್ತೇವೆ.
ಈಗ ಬರುವಲ್ಲಿ ಹಾಕಿದ್ದನ್ನ ತೆಗೆಯೋದು ಅಷ್ಟು ಸುಲಭ ಇಲ್ಲ, ಶೋಧನೆ ಮಾಡೋದು ಸುಲಭ ಇಲ್ಲ, ಅದನ್ನ ಶೀಘ್ರವಾಗಿ ಮಾಡಿದ್ದಾರೆ ಅದನ್ನ ಒಪ್ಕೊಳ್ತೇನೆ. ಆದರೆ ಮುನಿಗಳ ಹತ್ಯೆ ಯಾಕಾಯ್ತು ಅನ್ನುವಂಥ ಮೂಲವನ್ನ ಮಾಡ್ದೇನೆ ಪೊಲೀಸ್ ಆಫೀಸರ್ಸು ಇಷ್ಟು ಬೇಗನೆ ಕನ್ಕ್ಲೂಷನ್ ಬರೋದಿದೆಯಲ್ಲ. ಒಬ್ಬ ಆರೋಪಿ ಸಿಕ್ಕಿದ್ದಾನೆ ನಿಜ, ಇನ್ನೊಬ್ಬ ಆರೋಪಿಯನ್ನು ಮುಚ್ಚಿಡುವಂಥ ಪ್ರಯತ್ನಗಳನ್ನು ಮಾಡಿದ್ರು, ಯಾವಾಗ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡಕ್ಕೆ ಶುರು ಮಾಡಿದ್ರು, ಆಮೇಲೆ ಎರಡನೇ ಆರೋಪಿಯನ್ನ ಸೇರಿಸಿದ್ರು. ಇದರ ಜೊತೆಗೆ ಆಗಲೇ ಅವರು ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಎಸ್ ಪಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸಾಲ್ವ್ ಮಾಡಿಬಿಟ್ಟಿವಿ ಇದನ್ನ, ಹಣಕಾಸಿನ ವ್ಯವಹಾರ ಇತ್ತು, ಅದಕ್ಕೆ ಮರ್ಡರ್ ಆಯ್ತು, ಬಹಳ ಸುಲಭವಾಗಿ ಮುಗಿಸ್ಬಿಟ್ರಿ ಇದನ್ನು. ಇಲ್ಲಿ ಬಂದಿರುವಂತದ್ದು ವಿಚಾರ ಇವತ್ತು 9 ತುಂಡನ್ನ ಮಾಡಿ ಬೋರ್ವೆಲ್ಗೆ ಹಾಕಬೇಕಾದ್ರೆ ಎಷ್ಟು ಸಮಯ ಹಿಡಿದಿರಬಹುದು? ಮರ್ಡರ್ ಆಗಿರುವಂತಹ ಸ್ಥಳ ಎಲೆಕ್ಟ್ರಿಕ್ ಶಾಕ್ನಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿರುವಂತಹದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ? ಒಬ್ಬರೇ ತಗೊಂಡೋಗಕ್ಕೆ ಸಾಧ್ಯನಾ? ಇಬ್ಬರೇ ಸೇರಿ ಮಾಡಕ್ಕೆ ಸಾಧ್ಯನಾ? ಎಷ್ಟು ಸಮಯ ತಗೊಂಡಿರ್ಬೋದು? ಇಬ್ಬರಿಂದನೇ ಮಾತ್ರ ಸಾಧ್ಯನಾ ಇದು? ವೆಹಿಕಲ್ ಅದೇ ಟ್ರಾನ್ಸ್ಪೋರ್ಟೇಷನ್ ಹೆಂಗ್ ಮಾಡಿದ್ರು, ಯಾವ ವೆಹಿಕಲ್ ಯೂಸ್ ಮಾಡಿದ್ರು, ಆಮೇಲೆ ಅಲ್ಲಿ ಆ ದೇಹ ಹೋಗದಿದ್ದಾಗ ಸೀರೆ ಮತ್ತು ಇತರ ಬಟ್ಟೆಗಳನ್ನ ಉಪಯೋಗ ಮಾಡಿಕೊಂಡು ಆ ಬೋರ್ವೆಲ್ ಹಾಕೋ ಪ್ರಯತ್ನ ಮಾಡಿದ್ರು, ಇದಕ್ಕೆಲ್ಲ ಯಾರು ತಯಾರಿ? ಇದರ ಹಿಂದೆ ಇನ್ನ ಬಹಳಷ್ಟು ಜನ ಇದ್ದಾರೆ ಅಂತ ನನ್ನ ವಿಚಾರ. ಇದರಿಂದ ಬಹಳ ಜನ ಇದ್ದಾರೆ, ಬಹಳ ದಿವಸದಿಂದ ಇದು ಒಂಥರ ಕಾನ್ಸ್ಪಿರಸಿ ನಡೆದಿದೆ. ಈ ಸಮಯವನ್ನು ಸಾಧಿಸಿ ಈ ಕೆಲಸವನ್ನು ಮಾಡಿದ್ದ, ಮತ್ತೆ ಮಾಡಿದ ಮೇಲೂ ಕೂಡ ಈ ಡಿಫೆನ್ಸ್ ಏನಾಗಬೇಕನ್ನುವಂತಹ ಪೂರ್ವಭಾವಿ ವಿಚಾರವನ್ನು ಮಾಡಿ ಹಣಕಾಸಿನ ವ್ಯವಹಾರ ಇತ್ತು ಅಂತಂದು ಒಂದಿಬ್ಬರ ಮೇಲೆ ಹಾಕಿ ಇಡೀ ಈ ಕೊಲೆಯ ಹಿನ್ನೆಲೆಯನ್ನ ಮುಚ್ಚಿಡುವಂತಹ ಪ್ರಯತ್ನ ಇವತ್ತು ನಡೀತಾ ಇದೆ. ನಾನು ಜೈನ ಧರ್ಮದ ಬಗ್ಗೆ ಅವರ ಅಹಿಂಸಾ ಮಾರ್ಗದ ಬಗ್ಗೆ ಎಲ್ಲ ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ನಾವೆಲ್ಲ ಅದರ ಬಗ್ಗೆ ಬಹಳಷ್ಟು ಭಕ್ತಿ ಮತ್ತು ಅಭಿಮಾನದಿಂದ ಇದ್ದವರು ನಾವೆಲ್ಲ. ಆದರೆ ಯಾವುದೇ ಪ್ರೊವೊಕೇಷನ್ ಮಾಡದಿರುವಂತಹ ಒಂದು ಧರ್ಮ, ಯಾರಿಗೂ ಕೂಡ ಕೆಟ್ಟನ್ನ ಮಾತನಾಡದಿರುವಂತಹ ಒಂದು ಧರ್ಮದ ಮುನಿಗಳು ಇವತ್ತು ಈ ರಾಜ್ಯದಲ್ಲಿ ಕೊಲೆಯಾಗಿದೆ ಅಂತ. ಇವತ್ತು ಕಾನೂನು ಸುವ್ಯವಸ್ಥೆ ಹೆದರಿಕೆ ಯಾರಿಗೂ ಇಲ್ಲೇ ಇಲ್ಲ. ನಾವು ಏನಾದರೂ ಮಾಡಿ, ಷಡ್ಯಂತ್ರ ಮಾಡಿ, ಕಾನ್ಸ್ಪಿರಸಿ ಮಾಡಿ, ಮರ್ಡರ್ ಮಾಡಿ, ಅದನ್ನ ತುಂಡುಗಳನ್ನ ಮಾಡಿ ಬೋರ್ವೆಲಲ್ಲಿ ಹಾಕ್ತೀವಿ ಅನ್ನುವಂತ ಧೈರ್ಯ ಯಾವಾಗ ಬರ್ತದೆ ಒಬ್ಬ ಮನುಷ್ಯನಿಗೆ? ಆವೇಶದಲ್ಲಿ ಇನ್ನೊಂದರಲ್ಲಿ ಕೊಲೆನಾಗಿಲ್ಲ ಅಂತ ನಾವು ಹೇಳೋದಿಲ್ಲ, ಆದರೆ ಏನೂ ಇಲ್ಲದೇನೆ ಇಷ್ಟು ಧೈರ್ಯ ಯಾವಾಗ ಬರ್ತದೆ? ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು, ಅಲ್ಲಿರುವಂತಹ ವ್ಯವಸ್ಥೆ, ರಾಜ್ಯದಲ್ಲಿರುವಂತಹ ವ್ಯವಸ್ಥೆ ಬಗ್ಗೆ ಯಾವುದೇ ಭಯನೇ ಇಲ್ಲ, ಭಯನೇ ಇಲ್ಲ. ಈ ವಾತಾವರಣ ಇವತ್ತು ರಾಜ್ಯದಲ್ಲಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಸ್ಯಾಂಡ್ ಮಾಫಿಯಾದವರು ಗುಲ್ಬರ್ಗಾದಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ವೆಹಿಕಲ್ ಅನ್ನು ಹಾಲಿಸಿ ಕೊಂದ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಅದೇ ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಎಷ್ಟು ನಿರ್ಬಿಡೆಯಾಗಿ ನಿರ್ಭಯವಾಗಿ ಇವತ್ತು ರಾಜ್ಯದಲ್ಲಿ ಏನ್ ಬೇಕಾದರೂ ಮಾಡಿದ್ರೆ ನಡೀತಿದೆ ಅಂತ ಮಾಫಿಯಾಗಳು ಒಂದ್ ಕಡೆ, ಇನ್ನೊಂದ್ ಕಡೆ ಯಾವ್ಯಾವುದೋ ಕಾರಣಕ್ಕಾಗಿ ಏನಾರು ಮಾಡಿದ್ರೆ ನಮ್ಮ ರಕ್ಷಣೆ ಮಾಡೋದಿದ್ದಾರೆ ಅಂತ ಇನ್ನೊಂದ್ ಕಡೆ. ನಿನ್ನೆ ಟಿ ನರಸೀಪುರದಲ್ಲಿ ಆಗಿರುವಂತಹ ಘಟನೆ ಅಷ್ಟೇ, ಆಗುವಂತ ಅವಶ್ಯಕತೆನೇ ಇಲ್ಲ. ಮತ್ತು ಪೊಲೀಸ್ ಫೋರ್ಸ್ ನೈತಿಕತೆ, ಒಬ್ರು ಹೇಳ್ತಾರೆ ನಮಗೆ ಸೂಸೈಡ್ ಮಾಡಕ್ಕೆ ಪ್ರಯತ್ನ ಮಾಡಿದ ಒಬ್ಬನ ಕಾನ್ಸ್ಟೇಬಲ್ ಗುಲ್ಬರ್ಗಾದಲ್ಲಿ, ಆರ್ ಟಿ ಒ ಬೀದರ್ನಲ್ಲಿ ಒಬ್ಬ ಏಜೆಂಟು ನಮಗೆ ಒತ್ತಡ ಮಾಡಿ ವಸೂಲಿ ಮಾಡಕ್ಕೆ ಹೇಳ್ತಾ ಇದ್ದಾರೆ ಅಂತ ಆರ್ ಟಿ ಒ ಇನ್ಸ್ಪೆಕ್ಟರ್ ಮೇಲೆ ಒಬ್ಬನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಎಫ್ಐಆರ್ ಆಗಿದೆ. ಹೀಗೆ ಹಲವಾರು ಘಟನೆಗಳನ್ನು ನೋಡಿದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಬೇಗನೆ ಹದಗೆಡಕಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ನಾನೇನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಸರ್ಕಾರ ನಿಜವಾಗ್ಲೂ ಕೂಡ
ಹೌದು ನಮ್ಮ ಕಾನೂನು ಸುವ್ಯವಸ್ಥೆ ಸರಿ ಇದೆ ಅನ್ನುವಂತ ಮಾತನ್ನು ನೀವು ಆಡಬೇಕಾದ್ರೆ, ಇದರ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕಾದ್ರೆ, ತಾವು ಈ ಒಂದು ಪ್ರಕರಣವನ್ನ ಒಂದು ಸಾಮಾನ್ಯ ಪ್ರಕರಣ ಅಂತ ಹೇಳಿ ಸ್ಥಳೀಯ ಪೊಲೀಸರಿಗೆ ನೀವು ಬಿಡೋದಾದ್ರೆ ಖಂಡಿತ ರಾಜ್ಯದ ಜನ ಇದನ್ನ ಎಂದೂ ಕೂಡ ಒಪ್ಪೋದಿಲ್ಲ, ಕ್ಷಮಿಸೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ. ಆದ್ರಿಂದ ಇವತ್ತು ನೀವು ಕಾನೂನು ಸುವ್ಯವಸ್ಥೆನ ಬಿಗಿ ಮಾಡೋದು ಒಂದ್ ಕಡೆ, ಇಲ್ಲದ್ರೆ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಅನ್ನೋದು ಬಹಳ ಸಾಬೀತಾಗ್ತದೆ. ಜೈನ ಮುನಿಗಳ ಒಂದು ಕೊಲೆ ಆದರೂ ಕೂಡ ಸರ್ಕಾರ ಇವತ್ತು ಅವರು ಕಿಡ್ನ್ಯಾಪ್ ಆಗಿ ಎರಡ್ ಮೂರು ದಿವಸ ಕಾಣೆಯಾಗಿದ್ದಾರೆ ಅಂತಂದ್ರು, ಅದು ಕೂಡ ಗಂಭೀರ ತಗೊಳ್ಳಿಲ್ಲ. ಕೊಲೆ ಆದ್ಮೇಲೂ ಗಂಭೀರ ತಗೊಂಡಿಲ್ಲ. ಕೊಲೆ ಆದ್ಮೇಲೆ ಮಾಮೂಲು ಕೊಲೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಅಧಿಕಾರಿಗಳ ಹೇಳಿಕೆ, ಇದೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಇದನ್ನು ಮುಚ್ಚಾಕುವಂತ ಪ್ರಯತ್ನಗಳು ಕೆಲವರು ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜಕೀಯ ಕುಮ್ಮಕ್ಕಿದೆ ಅಥವಾ ರಾಜಕೀಯ ಬೆಂಬಲ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇವು ಯಾವುದೂ ಕೂಡ ಇಲ್ಲ ಅಂತಂದ್ರೆ ಸಿಬಿಐ ಇಂಕ್ವೈರಿ ಕೊಡಿ, ಸಿಬಿಐ ಇಂಕ್ವೈರಿ ಕೊಡಿ, ಸಿಬಿಐ ಇಂಕ್ವೈರಿ ಕೊಡಿ. ಇದೊಂದು ಸಂದೇಶ ಹೋಗ್ತದೆ. ಇಂಥದನ್ನ ನಾವು ಯಾರು ಸಹಿಸೋದಿಲ್ಲ. ನಿಷ್ಪಕ್ಷಪಾತವಾಗಿ ನಿಷ್ಠುರವಾಗಿ ನಾವು ತನಿಖೆಯನ್ನು ಮಾಡಿಸ್ತೇವೆ ಅಂತಂದು ತಾವು ಸಿಬಿಐ ಇಂಕ್ವೈರಿ ಕೊಡಿ, ಅಲ್ಲಿಂದ ಏನು ಬರ್ತದೆ ಬರಲಿ. ಸಿಬಿಐ ಬಹಳ ನಿಷ್ಪಕ್ಷತೆಯಾಗಿ ಮಾಡ್ತದೆ. ತಾವು ಕೊಟ್ಟಿರುವಂತಹ ಹಲವಾರು ಇದರಲ್ಲಿ ಇವತ್ತು ಜಾರ್ಜ್ ಇದ್ರಲ್ಲಿ ಅವರು ಯಾವುದೇ ಅಪರಾಧ ಇಲ್ಲ ಅಂತ ಅವರೇ ಕೊಟ್ಟಿದ್ದಾರೆ. ಅಷ್ಟು ಇಂಡಿಪೆಂಡೆಂಟ್ ಆಗಿರುವಂತಹ ಒಂದು ಸಂಸ್ಥೆ ಅದು, ಅದಕ್ಕೆ ಸಿಬಿಐ ಕೊಡಿ. ಸಿಬಿಐ ಕೊಟ್ಟರೆ ಆ ಕೊಲೆಗಾಡಕರನ್ನು ಹಿಡಿಬಹುದು, ಅದರಿಂದಂತಹ ಷಡ್ಯಂತ್ರ ಮಾಡಿದವ್ರನ್ನು ಹಿಡಿಬಹುದು, ಎಲ್ಲರನ್ನೂ ಸೇರಿಸಿ ಗಲ್ಲಿಗೇರಿಸುವಂತಹ ಶಿಕ್ಷೆಯನ್ನು ಕೂಡ ಕೊಡಿಸ್ಬೋದು. ಅದಾಗಬೇಕು. ಇಲ್ಲದೇ ಇದ್ರೆ ಜೈನ ಮುನಿಗಳಂತ ಮುನಿಗಳನ್ನ ಕೊಲೆ ಆದರೂ ಏನೂ ಆಗಲ್ಲ ಅನ್ನುವಂತ ಒಂದು ಭಾವನೆ ಬಂದ್ಬಿಟ್ರೆ, ಮಾನ್ಯ ಸಭಾಧ್ಯಕ್ಷರೇ, ಈ ಕೊಲೆಪಾತಕರು, ಅಂಡರ್ ಗ್ರೌಂಡ್ ಗುಂಡಾಗಳು, ಸಮಾಜಘಾತಕರು, ಅವ್ರಿಗೆ ಬಹಳ ದೊಡ್ಡ ಪುಷ್ಟಿ ಸಿಗ್ತದೆ. ಯಾವುದೇ ಭಯ ಇಲ್ಲ, ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದು, ನಮ್ಗೆ ಬೆಂಬಲ ಇದೆ. ಈ ವಾತಾವರಣ ಬಂದ್ಬಿಟ್ರೆ ಮುಂದೆ ಎಲ್ಲ ಕಷ್ಟ ಆಗ್ತದೆ. ಆದ್ರಿಂದ ಇಂಥ ಪ್ರಸಂಗದಲ್ಲಿಯೇ ಸರ್ಕಾರದ ಪರೀಕ್ಷೆ ಇರೋದು, ಇಂಥ ಸಂದರ್ಭಗಳಲ್ಲಿ ಒಂದು ಸರ್ಕಾರದ ಪರೀಕ್ಷೆ ಇರ್ತದೆ. ನೀವೆಷ್ಟು ಗಟ್ಟಿ ನಿಲುವು ಇಂಥದ್ರಲ್ಲಿ ತಗೊಳ್ತೀರಿ, ಅದ್ರ ಮೇಲೆ ನೀವು ಕಾನೂನು ಸುವ್ಯವಸ್ಥೆ ನಿಷ್ಪಕ್ಷಪಾತವಾಗಿ ಏನಿದ್ದೀರಿ ಅನ್ನೋದು ಈ ನಿಮ್ಮ ನಿರ್ಣಯ ಮೇಲೆ ಇದೆ. ಇದರಲ್ಲಿ ನೀವೇನಾದ್ರೂ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರೆ ಇಲ್ಲಿಲ್ಲ, ನಮ್ಮ ಪೊಲೀಸ್ ಅಧಿಕಾರಿಗಳು ಬಹಳ ದಕ್ಷಿದ್ದಾರೆ, ನನಗೆ ಗೊತ್ತಿದೆ ದಕ್ಷರಿದ್ದಾರೆ, ನಾವೆಲ್ಲ ಮಾಡ್ತೀವಿ ಅಂತ. ಸಾಮಾನ್ಯವಾಗಿ ಬೇರೆ ಇದ್ರೆ ನಾನು ಕೂಡ ಒಪ್ಕೊಳ್ತಿದ್ದೆ, ನಾವು ಆಡಳಿತ ಮಾಡಿದ್ವಿ. ಆದರೆ ಇದು ಅತ್ಯಂತ ಹೇಯ ಕೃತ್ಯ ಅಂದರೆ ಅಮಾನವೀಯ ಕೃತ್ಯ. ನಮ್ಮ ಸಿದ್ದು ಸೌದರಿ ಹೇಳ್ದಂಗೆ ISI ದವರು ಮಾಡೋಕ್ಕಿಂತ ಅತ್ಯಂತ ಹೇಯ ಕೃತ್ಯ ಇದು, ಅಮಾನವೀಯ ಕೃತ್ಯ. ಅದನ್ನು ವರ್ಣನೆ ಕೂಡ ಮಾಡೋಕ್ಕಾಗಲ್ಲ, ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಅವ್ರ ಮನಸ್ಸು ಎಷ್ಟು ವಿಕೃತವಾಗಿರುವಂಥದ್ದು ನಾವೆಲ್ಲರೂ ಕೂಡ ನೋಡಕ್ ಸಾಧ್ಯ ಇದೆ. ನಾವೆಲ್ಲ ಬೇರೆ ಬೇರೆ ಕಡೆ ಕೇಳಿದ್ವಿ, ಒಬ್ಬ ಕೊಲೆಗಡಕ ಅವನು ವಿದೇಶದಲ್ಲಿ ಕೊಲೆ ಮಾಡಿದ ಮೇಲೆ ಎರಡು ದಿವಸ ಅದನ್ನಿಟ್ಟು ಮತ್ತೆ ಆ ಕೊಲೆ ಮಾಡಿದ ಹೆಣದ ಶಿರಚ್ಛೇದನವನ್ನು ಮಾಡ್ತಿದ್ದ. ಡ್ರಗ್ ಮಾಫಿಯಾ ಅಂತಕ್ಕಿಂತ ಹೇಯ ಕೃತ್ಯಯುತಾಗಿದೆ. ಇಡೀ ದೇಹವನ್ನೇ ತುಂಡು ತುಂಡು ಮಾಡಿದ್ದಾರೆ. ಆದ್ರಿಂದ ಇಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಸಿಬಿಐ ತನಿಖೆನ ಅನೌನ್ಸ್ ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ಇದರಲ್ಲಿ ನನ್ನ ಪ್ರಕಾರ ಯಾವುದೇ ರೀತಿಯ ಆ ಕಡೆ ಈ ಕಡೆ ಅನ್ನುವಂತಹ ಭಾವನೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಜೈನ ಮುನಿಗಳಿಗೆ ಅವರ ಹತ್ಯೆಗೆ ನ್ಯಾಯವನ್ನು ಕೊಡಬೇಕಾದ್ರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕಾದ್ರೆ, ಮತ್ತು ಇತರ ಎಲ್ಲ ಮುನಿಗಳಿಗೆ, ಸಂತರಿಗೆ, ಎಲ್ಲರಿಗೂ ಕೂಡ ಒಂದು ನೈತಿಕ ಸ್ಥೈರ್ಯವನ್ನು ಕೊಡಬೇಕಾದ್ರೆ, ಸಾಮಾನ್ಯ ಜನರಿಗೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ನೋಡಿಕೊಳ್ತದೆ ಅನ್ನುವಂತಹ ಭರವಸೆಯನ್ನು ಕೊಡಬೇಕಾದ್ರೆ ತಾವು ಸಿಬಿಐ ಇಂಕ್ವೈರಿಯನ್ನು ಕೊಡಿ. ನೀವು ಕೊಡದೇ ಇದ್ದರೆ ಮಾತ್ರ ನೀವೇನೋ ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತೀರನ್ನುವಂತಹ ಸಂಶಯ ಮುಳ್ಳು ನಿಮ್ಮ ಮೇಲೆ ಏನು ಬಂದಿದೆ ಅದನ್ನು
ನೀವು ತೆಗೆಯಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಾದ್ಯಂತ ಇದರ ಬಗ್ಗೆ ಜನ ಕ್ರೋಧ ವ್ಯಕ್ತಪಡಿಸ್ತಾರೆ, ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅಂತ ಎಚ್ಚರಿಕೆಯನ್ನು ಸರ್ಕಾರ ಕೊಡಕ್ಕೆ ಇಚ್ಛೆ. ಈಗ ಉತ್ತರ ರೆಡಿ ಇದ್ರೂ ಕೂಡ ಇವತ್ತು ಉತ್ತರ ಕೊಡಕ್ಕಾಗಲ್ಲ. ಯಾಕಂತಂದ್ರೆ ಗೃಹ ಸಚಿವರು ಈ ಘಟನೆಗೆ ಸಂಬಂಧಪಟ್ಟಾಗೇನೆ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಹೊರಟು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಒಬ್ಬರು ಮುನಿಗಳು ಅಮರಣಾಂತರ ಉಪವಾಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅವರು ನಿನ್ನೆನೆ ಅವ್ರ ಜೊತೆ ಮಾತಾಡಿದ್ರು. ಮಾತಾಡಿ ಅವರಿಗೆ ನಾನು ಬರ್ತಾ ಇದ್ದೀನಿ ಗುರುಗಳೇ, ನೀವು ಅಮರಣಾಂತರ ಉಪವಾಸ ಪ್ರಾರಂಭ ಮಾಡಬೇಡಿ ಅಂತ ಹೇಳಿದ್ರು. ಸಿದ್ದು ಸೌದಿ ಅವರು ಹೇಳಿದ್ರಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ, ಮಾಡ್ತಾ ಇಲ್ಲ. ಇವರ ಮನವಿ ಮೇರೆಗೆ ಅವರು ಅಮರಣಾಂತರ ಉಪವಾಸನ ಕೈ ಬಿಟ್ಟಿದ್ದಾರೆ. ಮತ್ತೆ ಚಿಕ್ಕೋಡಿಗೂ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಘಟನೆ ನಡೆದಿದೆ ಆ ಸ್ಥಳಕ್ಕೂ ಕೂಡ ಹೋಗಿ ಬರ್ತಾರೆ. ಬಂದ ಮೇಲೆ ಸಂಪೂರ್ಣ ವಿವರದೊಟ್ಟಿಗೆ ಅವರು ಏನು ಐದಾರು ಜನ ಪ್ರಸ್ತಾಪ ಮಾಡಿದ್ದಾರೆ, ರಾಜಕೀಯ ಬಿರುಸಿ ಕೆಲವರು ಮಾತಾಡಿದ್ದಾರೆ. ಯತ್ನಾಳ್ ಅವರು ಪಾಪ ಅವರಿಗೆ ರಾಜಕೀಯ ಬೆರೆಸಿ ಮಾತಾಡಕ್ಕೆ ಬರದೇ ಬೆರೆಸ್ತೇನೆ ಮಾತಾಡೋಕ್ಕೆ ಬರಲ್ಲ ಅವ್ರಿಗೆ, ಅವರು ಮಾತಾಡಿದ್ದಾರೆ. ನಾವು ಕೂಡ ಸ್ವಲ್ಪ ಸಮಸ್ಯೆಗೆ ಏನು ಮಾಡಬೇಕು ಅದನ್ನು ಮಾಡೋಣ. ಯಾಕಂತಂದ್ರೆ ಇದು ಅತ್ಯಂತ ಖಂಡನೀಯವಾದಂಥ ಒಂದು ಕ್ರೂರ ಘಟನೆ ಇದು. ಇಂಥ ಘಟನೆ ಎಲ್ಲೂ ನಡೆಯಬಾರದು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಜೈನ ಮುನಿಗಳನ್ನು ಕೊಲ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕ್ರೂರವಾದಂಥ ಕೊಲೆ. ಅದು ನಾನು ಕೂಡ ಖಂಡಿಸ್ತೀನಿ ಅಂತ ಕೊಲೆನ. ಬಟ್ ಉತ್ತರ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳೊಡನೆ ನಾಳೆ ಹೋಮ್ ಮಿನಿಸ್ಟರ್ ಬಂದಮೇಲೆ, ಇವತ್ತೇ ಬರ್ತಾರೆ ರಾತ್ರಿ, ಬಂದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಅವರೇ ಉತ್ತರ ಕೊಡ್ತಾರೆ. ಅಗತ್ಯ ಬಿದ್ದರೆ ನಾನು ಉತ್ತರ ಕೊಡ್ತೀನಿ. ಸೊ ಐ ಥಿಂಕ್ ಮಾನ್ಯ ಸದಸ್ಯರುಗಳು ದೇ ಆರ್ ಹ್ಯಾಪಿ ವಿತ್ ದೀಸ್ ಅಂತ ಅನ್ಸೋ. ಈಗ ಎಲ್ಲ ಸದಸ್ಯರಿಗೆ ಸಿಹಿ ಸುದ್ದಿ, ಊಟದ ವ್ಯವಸ್ಥೆ ಕೂಡ ಇಲ್ಲಿ ಹತ್ತಿರದಲ್ಲಿದೆ. ಈ ಸಲ ಬಲಭಾಗದಲ್ಲೇ ನಾಳೆಯಿಂದ ಇಲ್ಲಿ ಕೂಡ ಪ್ರಾರಂಭ ಮಾಡ್ತಾರೆ. ಇವತ್ತು ಸಮಯ ಈಗ ನಾಳೆ ಒಂದು ಉತ್ತರ ಕೊಡ್ತಾ ಅಂತ ಹೇಳ್ತಾರೆ ಅಲ್ಲ, ನಾಳೆ ಸದನವನ್ನು 3 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ. ಇವತ್ತೇ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.